ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಗನ. ನೀವು ನೋಡ್ತೀರಾ ಇನ್ಫೋಮಸ್ತಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತ ಅಂದ್ರೆ, ಒಂದು ಬಜೆಟ್ ಮಾನಿಟರ್ ನ ನಾವು ನಿಮ್ಗೆ ತೋರಿಸೋ ಹೋಗ್ತೀನಿ, ಮತ್ತೆ ಅದ್ರದ್ದೇನೆಲ್ಲ ಫೀಚರ್ಸ್ ಅನ್ನ ಅವ್ರು ಕೊಡ್ತಾ ಇದಾರೆ ಆ ಅಮೌಂಟ್ಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬೇಸಿಕಲಿ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ರಿಯಲ್ಮಿ ಫೋನ್ಸ್. ಅನ್ನೋದು ಬಜೆಟ್ ಅಲ್ಲಿ ಒಂದ್ ಒಳ್ಳೆ ಫೋನ್ ಗಳನ್ನ ಕೊಡ್ತಾ ಇದಾರೆ, ಅದೇ ರೀತಿ ಇವಾಗ ಬಜೆಟ್ ಅಲ್ಲಿ ಒಂದ್ ಒಳ್ಳೆ ಮಾನಿಟರ್ ನ ಬಿಟ್ಟಿದ್ದಾರೆ. ಸೊ ಇನ್ನು ಬಿಲ್ಡ್ ಕ್ವಾಲಿಟಿಗೆ ಹೋಗೋದಾದ್ರೆ ಇದು ಒಂದು ಪ್ರೀಮಿಯಂ ಲುಕ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇಟ್ಸ್ ಅ ಸ್ಲಿಮ್ ಹೆಣ್ಗೆ, ಈ ಥಿಕ್ನೆಸ್ ನಿಮಗೆ ಬಂದು 6.9 mm. ಲಿಟ್ರಲಿ ಇದು ನಿಮ್ಮ ಫೋನ್ ಏನ್ ದಪ್ಪ ಇರುತ್ತಲ್ವಾ, ನಿಮ್ ಫೋನ್ ಥಿಕ್ನೆಸ್ ಅಷ್ಟೇ ಇದ್ರ ಥಿಕ್ನೆಸ್ ಕೂಡ ಸಿಗ್ತಾ ಇದೆ ನಿಮ್ಗೆ. ಸೊ ಒಂದು ಪ್ರೀಮಿಯಂ ಲುಕ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೆಸೆಲ್ ಗಳು ಎಷ್ಟು ಚಿಕ್ಕದಾಗಿದೆ ಅಂತ ಅಂದ್ರೆ, ಜಸ್ಟ್ ಏನೋ ಒಂದು 2-3 mm ಇರ್ಬೋದು ಅಷ್ಟೇನೆ. ಮೆಟಲ್ ಸ್ಟ್ಯಾಂಡ್ ಅನ್ನ ಕೊಡ್ತಾ ಇದಾರೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಇನ್ನು ಇದರ ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ಇದು 75 Hz ನ ರಿಫ್ರೆಶ್ ರೇಟ್ ಹೊಂದಿದೆ, ಮತ್ತೆ ಗೇಮಿಂಗ್ ಅಥವಾ ಎಡಿಟಿಂಗ್ ಇದೆಲ್ಲ ಮಾಡುವಾಗ ಸ್ಮೂತ್ ಹ್ಯಾಂಡ್ಲಿಂಗ್ ಅನ್ನ ನೀವು ನೋಡ್ಬೋದು ಇದರಲ್ಲಿ. ಇನ್ನು ಬ್ರೈಟ್ನೆಸ್ ಬಂದ್ರೆ 250 nits ಆಫ್ ಬ್ರೈಟ್ನೆಸ್ ಅನ್ನ ಕೊಡ್ತಾ ಇದಾರೆ. ಆಂಟಿ ಗ್ಲೇರ್ ಮಾನಿಟರ್ ಇದು, ಆಂಟಿ ಗ್ಲೇರ್ ಅಂದ್ರೆ ಏನ್ ಗ್ಲೇಡ್ಸ್ ಅಥವಾ ಶೇಡ್ಸ್ ತರ ಏನು ಕಾಣಲ್ಲ ಇದರಲ್ಲಿ. ಇದರ ಕಾಂಟ್ರಾಸ್ಟ್ ರೇಷಿಯೋ 3000:1, ಕಾಂಟ್ರಾಸ್ಟ್ ರೇಷಿಯೋ ಒಂದು ಬೆಸ್ಟ್ ಅಂತ ಹೇಳ್ಬೋದು ಈ ಮಾನಿಟರ್ ಕೊಡ್ತಾ ಇರೋದು. ಇದರ ರೆಸ್ಪಾನ್ಸ್ ರೇಟ್ ಏನಿದೆ ಅದು 8 ms ಅನ್ನ ಕೊಡ್ತಾ ಇದಾರೆ. ಇನ್ನು ಇದರ ಪೋರ್ಟ್ ಗಳ ವಿಚಾರಕ್ಕೆ ಬಂದ್ರೆ, ಇದರ ಹಿಂದ್ಗಡೆ HDMI, ಟೈಪ್ ಸಿ, PGA ಮತ್ತೆ DC ಪವರ್ ಇನ್ಪುಟ್ ಬಟನ್ ಅನ್ನ ಕೊಟ್ಟಿದ್ರೆ, ಆ ಬಟನ್ ನ ಮುಖಾಂತರ ನೀವು ಈ ಮಾನಿಟರ್ ನ ಕಾಂಟ್ರಾಸ್ಟ್ ಆಗ್ಲಿ ಬ್ರೈಟ್ನೆಸ್ ಆಗ್ಲಿ ಕೇಬಲ್ ಕನೆಕ್ಟ್ ಮಾಡ್ತೀರಾ ಅಂತಂದ್ರೆ, ಅದ್ರ ಮುಖಾಂತರ ನೀವು ಏನಾದ್ರು ಡಿಸ್ಪ್ಲೇ ಮಾಡ್ಬೇಕು ಇಲ್ಲಿ ಅಂತಂದ್ರೆ ನಿಮ್ ಟೈಪ್ಸ್ ಏನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ, ನನ್ಗೆ HDMI ಕೇಬಲ್ ಮುಖಾಂತರ ನಾನೊಂದು ಕ್ಯಾಬಿನೆಟ್ ಗೆ ಕನೆಕ್ಟ್ ಮಾಡಿದೀನಿ, ಸೊ ನನಗೆ ಆ ಕ್ಯಾಬಿನೆಟ್ ಜಸ್ಟ್ ಕನೆಕ್ಷನ್ ಬೇಕು ಅಷ್ಟೇನೆ. ಜಸ್ಟ್ HDMI ಕೇಬಲ್ ನ ಕನೆಕ್ಟ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಗೆ BGA ಕೇಬಲ್ ಕೂಡ ಸಿಗ್ತಾ ಇದೆ. ನಿಮ್ ಮಲ್ಟಿಪಲ್ ಮಾನಿಟರ್ಸ್ ನ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು PC ನೀವು ವರ್ಕ್ ಮಾಡ್ಕೋಬಹುದು. ಇದು LCD ಡಿಸ್ಪ್ಲೇ ಅಲ್ಲ, PA ಪ್ಯಾನಲ್ ನ ಕೊಡ್ತಾ ಇರೋದ್ರಿಂದ ನಿಮ್ಗೆ. ಸೊ ನೀವು ನಾರ್ಮಲ್ ಪ್ಲಾಂಟ್ ಆಗಿ ಇದ್ರ ಮುಂದ್ಗಡೆ ನೋಡ್ಕೊಂಡಿದ್ರೆ, ಸೊ ಅದ್ ಕಲರ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ, ಬಟ್ ನೀವು ಸೈಡ್ ಇಂದ ನೋಡ್ತಾ ಇದ್ರೆ ಸ್ವಲ್ಪ ಓವರ್ ಬ್ರೈಟ್ ಆಗಿ ನಿಮ್ಗೆ ಕಾಣಿಸುತ್ತೆ. ಇದರ ಪ್ರೈಸ್ ವಿಚಾರಕ್ಕೆ ಬಂದ್ರೆ, ನಿಮ್ ಲಾಂಚಿಂಗ್ ಆಫರ್ ಅಂತ ಕೊಟ್ಟಿದ್ರು 12999 ಇರೋದನ್ನ ನಿಮ್ಗೆ ಜಸ್ಟ್ 10999 ಕೊಡ್ತಾ ಇದ್ರು. ಬಟ್ ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಇನ್ನೂ ರಿಡ್ಯೂಸ್ ಮಾಡಿದ್ದಾರೆ ಆಫರ್ ಕೊಡ್ತಾ ಇದ್ರೆ. ಜಸ್ಟ್ ನಿಮ್ಗೆ 8000 ಸಿಗ್ತಾ ಇದೆ. ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ಏನಾದ್ರೂ ಸರ್ಚ್ ಮಾಡಿದ್ರೆ ನೀವು ನಿಮ್ಗೆ 8000 ಈ ಮಾಡಲ್ ಸಿಗ್ತದೆ. 8000 ಇದು ಬೆಸ್ಟ್ ಅಂತ ಹೇಳ್ಬೋದು ಮಾನಿಟರ್. ಏನಕ್ಕಂದ್ರೆ ನೀವು ಸೆಕೆಂಡರಿ ಮಾನಿಟರ್ ಆಗ್ಲೂ ಯೂಸ್ ಮಾಡ್ಕೋಬಹುದು, ಬೇಕಾದ್ರೆ ನಿಮ್ ಎಡಿಟಿಂಗ್ ಅಥವಾ ನಿಮ್ ವರ್ಕ್ ಪ್ರೈಮರಿ ಮಾನಿಟರ್ ಆಗ್ಲೂ ನೀವು ಯೂಸ್ ಮಾಡ್ಕೋಬಹುದು. ಸೊ ಒಂದು ಗೇಮ್ ಆಡ್ಬಿಟ್ಟು ಚೆಕ್ ಮಾಡೋಣ, ಈ ತರ ಅವರು ಹೇಳ್ತಾ ಇರೋ ರೀತಿ ರಿಫ್ರೆಶ್ ರೇಟ್ ಹೇಳ್ತಾ ಇದಾರಲ್ವಾ. ಸೊ ರಿಫ್ರೆಶ್ ರೇಟ್ 75 Hz ರಿಫ್ರೆಶ್ ರೇಟ್ ಇದೆ, ಮತ್ತೆ ಇಷ್ಟು ಬ್ರೈಟ್ನೆಸ್ ನಿಟ್ಸ್ ಆಫ್ ಬ್ರೈಟ್ನೆಸ್ ಅಂತ ಗೊತ್ತಾ ಇದಾರೆ. ಸೊ ಇದೆಲ್ಲ ಏನಿದೆ ಅಂದ್ರೆ, ನಾವು ಒಂದು ಗೇಮ್ ಆಡ್ಬಿಟ್ಟು ಚೆಕ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ ಗೇಮ್ನ. ನಾನು 4K ವಿಡಿಯೋನ ಪ್ಲೇ ಮಾಡ್ಬಿಟ್ಟು ನಿಮಗೆ ತೋರಿಸ್ತೇನೆ. ಸೊ ಕ್ವಾಲಿಟಿ ಹೇಗಿದೆ ಏನು ಆಯ್ತಾ ಅಂತ. ವೀವಿಂಗ್ ಆ್ಯಂಗಲ್ ಏನಿದೆ ಸೈಡ್ ಇಂದ ನಿಮ್ಗೆ ಅದೊಂದು ಚೆನ್ನಾಗಿ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ, ಯಾಕಂದ್ರೆ ಬಜೆಟ್ ಅಲ್ಲಿ ಇಷ್ಟೆಲ್ಲ ಫೀಚರ್ಸ್ ಕೊಡ್ತಾ ಇರೋದು ತುಂಬಾ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ನಿಮಗೆ ಏನಾದ್ರೂ ಬಜೆಟ್ ಒಂದು ಒಳ್ಳೆ ಮಾನಿಟರ್ ಬೇಕು, ಫುಲ್ HD PA ಪ್ಯಾನಲ್ ಇರುವಂತಹ ಮಾನಿಟರ್ ಏನಾದ್ರು ಬೇಕು ಅಂತಂದ್ರೆ, ದಿಸ್ ಇಸ್ ದ ಬೆಸ್ಟ್ ಸಜೆಷನ್. ಈಗ ನೀವು ತಗೊಳ್ಬಹುದು ಆರಾಮಾಗಿ, ನೀವು ಈ ಮಾನಿಟರ್ ನ ಪರ್ಚೇಸ್ ಮಾಡ್ಕೋಬಹುದು. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.